ತಮ್ಮ ಒರಿಜಿನಲ್ ಐಡೆಂಟಿಟಿಯನ್ನು ಉಳಿಸ್ಕೋಬೇಕು ಅಂತಾದರೆ ಅದರಿಂದ ದೂರ ಸರ್ತ್ಕೋಬೇಕು ಇಲ್ಲ ಅಂದ್ರೆ ತಮ್ಮ ಐಡೆಂಟಿಟಿ ಕೂಡ ಅದು ಕಳಂಕವನ್ನು ತರುತ್ತೆ ಅಂತ ಆ ತರದ ಸಾಮಾನ್ಯವಾಗಿ ಬಿಜೆಪಿ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದೆ ಇವತ್ತು ಪ್ರವರ್ಧಮಾನಕ್ಕೆ ಬಂದಂತ ಒಂದು ಪಾರ್ಟಿ ಆದರೆ ಹಾಗೆ ಅಧಿಕಾರಕ್ಕೆ ಬರುವ ಪೂರ್ವದಲ್ಲೇನೆ ತಾವು ಬಿಜೆಪಿ ಇಂದ ಸಂಸದರಾದ್ರಿ ಒಂದು ಹಂತದಲ್ಲಿ ತಮಗೆ ಕೇಂದ್ರದಲ್ಲಿ ಮಂತ್ರಿ ಆಗುವಂತ ಅವಕಾಶ ಇತ್ತು ಅದರಿಂದ ತಾವು ಬುದ್ಧಿಪೂರ್ವಕವಾಗಿ ಅದನ್ನ ತಿರಸ್ಕಾರ ಮಾಡಿ ಇಲ್ಲ ಇದು ನನಗೆ ಯೋಗ್ಯವಾದಂತದಲ್ಲ ಅಥವಾ ನಾನು ಇದಕ್ಕೆ ಸಮಯ ಕೊಡಕಾಗಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಹಿಂದಸರ್ಕೊಂಡ್ರಿ ಈಗ ಕೇಂದ್ರ ಮತ್ತು ರಾಜ್ಯ ಎರಡು ಕಡೆ ಬಿಜೆಪಿ ಅಧಿಕಾರದಲ್ಲಿದೆ ವಿಶೇಷವಾಗಿ ಉತ್ತರ ಕರ್ನಾಟಕದವರಾದಂತ ಬೊಮ್ಮಾಯಿ ಅವರು ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ ಒಂದು ಈಗಿನ ಬಿಜೆಪಿ ಆಡಳಿತದ ಬಗ್ಗೆ ತಾವೇನು ಹೇಳ್ತೀರಿ ಒಟ್ಟಾರೆಯಾಗಿ ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ಮತ್ತು ಏನಾದರೂ ಅವರಿಗೆ ಸಲಹೆ ಇದು ನಾನು ಈ ತರದನ್ನ ನಿರೀಕ್ಷೆ ಮಾಡ್ತೀನಿ ನಿಮ್ಮಿಂದ ಆ ತರದ ಏನಾದರೂ ಇದೆಯಾ ಬಸವರಾಜ ಬೊಮ್ಮಾಯಿ ಅವರು ನನ್ನ ಪರಿಚಯ 40 ವರ್ಷಕ್ಕಿಂತ ಹೆಚ್ಚು ನುರಿತ ರಾಜಕಾರಣಿ ಮತ್ತು ಸಾಕಷ್ಟು ಕರ್ನಾಟಕಕ್ಕೆ ಒಳ್ಳೆಯ ಮಾಡುವ ನಿಟ್ಟಿನಲ್ಲಿ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಕಾಲದ ಮಿತಿ ಕಡಿಮೆ ಇರೋದರಿಂದ ಸಾಕಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಇವತ್ತು ಆಡಳಿತ ಪಕ್ಷನೇ ಎಲ್ಲ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ವಿರೋಧ ಪಕ್ಷದವರು ಮಾಡಿದ ತಪ್ಪಿಗೂ ಇವರೇ ಜವಾಬ್ದಾರರಾಗ್ತಾರೆ ವಿಶೇಷವಾಗಿ ಕಾರ್ಪೊರೇಷನ್ಸು ಜಿಲ್ಲಾ ಪಂಚಾಯಿತಿ ಮತ್ತು ಇವೇನು ಕೆಳಮಟ್ಟದ ರಾಜಕಾರಣ ಹೋಗುತ್ತೆ ಅಲ್ಲಿ ಜಾತೀಯತೆ ದುಡ್ಡು ಮತ್ತು ಕರಪ್ಷನ್ನು ಗೋಲ್ಮಾಲು ತುಂಬ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಸೊ ಅದು ಸರ್ಕಾರ ಮೇಲೆ ಹೊಣೆಯಂತೆ ಬರುತ್ತೆ ಇವತ್ತು ನಿಮಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಬಿಬಿಎಂಪಿ ವೈಫಲ್ಯದಿಂದ ಸರ್ಕಾರಕ್ಕೆ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ಇದು ಭಾಳ ಕಾಣಿಸುತ್ತೆ ಈಗಿನ ಯಾವುದೇ ಪಕ್ಷ ಇರಲಿ ಎಮ್ ಎಲ್ ಎ ಮತ್ತು ಎಂ ಪಿಗಳು ಕಾರ್ಪೊರೇಟರ್ಸ್ಗಳನ್ನಾಯ್ತು ಜೆಡ್ ಪಿ ಮೆಂಬರ್ಸ್ ಆಯ್ತು ತಾಲೂಕಾ ಮೆಂಬರ್ಸ್ಗೆ ಒಂದು ಬುದ್ಧಿ ಹೇಳಿ ಒಂದು ವಾರ್ ಫುಟಿಂಗ್ನಲ್ಲಿ ಒಳ್ಳೆಯ ಕೆಲಸ ಮಾಡುವ ಒಂದು ಆದೇಶ ಅಥವಾ ಒತ್ತಡವನ್ನು ಅವ್ರು ಹೇರೋಂಗಿಲ್ಲ ಯಾಕೆ ಅಂದರೆ ಅವ್ರಿಗೆ ಇವ್ರು ಹೆದರ್ತಾ ಇರ್ತಾರೆ ಅವ್ರ ಕಡೆ ಒಂದು ವೋಟ್ ಬ್ಯಾಂಕ್ ಇರುತ್ತೆ ಅದು ನಮ್ಮ ಇಲೆಕ್ಷನ್ನಿಗೆ ಎಲ್ಲೆಲ್ಲ ಸಾಮ ಇಂಥವೆಲ್ಲ ಪರಿಸ್ಥಿತಿಯಲ್ಲಿ ಸರ್ಕಾರ ನಡೆಸೋದು ಇವತ್ತು ತುಂಬ ಕಷ್ಟ ಬಿ ಜೆ ಪಿ ತುಂಬ ರಾಷ್ಟ್ರದಲ್ಲಿ ಬೆಳೆದಿದೆ ಕರ್ನಾಟಕದಲ್ಲಿ ಬೆಳೆದಿದೆ ಇನ್ನೂ ಬೆಳೀತಾನೆ ಇದೆ ಆದರೆ ಈ ಸಾರಿ ಅದಕ್ಕೆ ಪೂರ್ಣ ಬಹುಮತ ಇಲ್ಲದೇ ಇರೋದರಿಂದ ಅನೇಕ ಕಾಂಪ್ರಮೈಸ್ಗಳನ್ನು ಮಾಡಿಕೊಂಡಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ಎದೆಗುಂದ ಬಸವರಾಯ ಬೊಮ್ಮಾಯಿ ಅವರು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಯಶಸ್ಸು ಕೂಡ ಅದರಲ್ಲಿ ಆಗಿದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ